ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪುಟ್ಟ ಭಾಷಣ ನೋಡ್ತಾ ಇದ್ವಿ. ಹಾಗೆ ಈ ಒಂದು ಭಾಷಣದ ಒಂದಿಷ್ಟು ಆಯ್ತಾ, ಪ್ರತಿಯೊಬ್ಬ ಭಾರತೀಯ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ, ಎಲ್ಲರಿಗೂ ಶುಭೋದಯ. ಶುಭೋದಯ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ನನ್ನ ಹೆಸರು ರಾಜು. ಇಲ್ಲಿ ರಾಜುವಿನ ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ. ನನ್ನ ಹೆಸರು ರವಿ, ನನ್ನ ಹೆಸರು ರಾಜೇಶ್, ನನ್ನ ಹೆಸರು ಶಾರದಾ, ಈ ರೀತಿಯಾಗಿ ನೀವು ಹೇಳ್ತಾ ಹೋಗ್ಬೋದು. ಓಕೆನಾ? ಮತ್ತೊಮ್ಮೆ ನೋಡಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು, 5ನೇ ತರಗತಿ ವಿದ್ಯಾರ್ಥಿ. ನಾನು ಉದಾಹರಣೆಗೆ ಇಲ್ಲಿ 5ನೇ ತರಗತಿ ಅಂತ ತೆಗೆದುಕೊಂಡಿದ್ದೇನೆ. ನೀವು 6ನೇ ತರಗತಿ ವಿದ್ಯಾರ್ಥಿ, 7ನೇ ತರಗತಿ ಇದ್ರೆ 7ನೇ ತರಗತಿ ವಿದ್ಯಾರ್ಥಿ ಅಂತೇಳಿ ನೀವು ಸೇರಿಸ್ತಾ ಹೋಗ್ಬೋದು. ಓಕೆನಾ? ಆ ನಂತರ ಮುಂದಿನ ಒಂದು ವಾಕ್ಯ ನೋಡಿ. ಪ್ರಥಮವಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತೆ ನೋಡಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು, 5ನೇ ತರಗತಿ ವಿದ್ಯಾರ್ಥಿ. ಪ್ರಥಮವಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅಂತ ನೋಡಿ, ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಮತ್ತೆ ನೋಡಿ, ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಮುಂದೆ ನೋಡಿದರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ. ಎಲ್ಲಾ ಭಾರತೀಯ ನಾಗರಿಕರಿಗೆ ಇಂದು ಅತ್ಯಂತ ಪ್ರಮುಖ ದಿನವಾಗಿದೆ. ಏಕೆಂದರೆ ಭಾರತವು 1947 ಆಗಸ್ಟ್ 15ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಮತ್ತು ನೋಡಿ, ಎಲ್ಲಾ ಭಾರತೀಯ ನಾಗರಿಕರಿಗೆ ಇಂದು ಅತ್ಯಂತ ಪ್ರಮುಖ ದಿನವಾಗಿದೆ. ಏಕೆಂದರೆ ಭಾರತವು 1947 ಆಗಸ್ಟ್ 15ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ. ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧಿ ತಾತ, ನೆಹರು, ಸರದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ಅಂತಾನು ಹೇಳ್ಬೋದು. ಓಕೆನಾ? ಸರ್ದಾರ್ ವಲ್ಲಭಾಯ್ ಪಟೇಲ್, ಗೋಖಲೆ, ಸುಭಾಷ್ ಚಂದ್ರ ಬೋಸ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರಲ್ಲದೆ ಇನ್ನೂ ಅನೇಕ ಹೆಸರುಗಳು ಇದ್ದರೆ ಇನ್ನೂ ಅನೇಕ ಹೆಸರುಗಳು ಹೇಳ್ಬೋದು. ಆಗ ಇನ್ನೂ ಆಕರ್ಷಣೆ ಅನ್ಸುತ್ತೆ ನಿಮ್ಮ ಭಾಷಣ ಅಂತಕ್ಕಂಥದ್ದು. ಓಕೆನಾ? ನಿಮಗೆ ಸ್ವತಂತ್ರ ಹೋರಾಟಗಾರರ ಹೆಸರು ಹೆಚ್ಚಿಗೆ ಗೊತ್ತಿದೆ, ಆ ಹೆಸರುಗಳೆಲ್ಲ ಹೇಳಿ ನೀವು ಹೇಳ್ತಾ ಹೋಗಿ. ಓಕೆನಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅನೇಕ ಹೆಸರು ಹೇಳಿ ಅದೇನು ಮಾಡ್ತೀರಾ. ಹಾಗೂ ಅನೇಕ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುವ ದಿನವಾಗಿದೆ ಅಂತಕ್ಕಂಥದ್ದು ಕೊನೆಗೆ ಹೇಳಿ. ಓಕೆನಾ? ಮೊತ್ತ ನೋಡಿ, ಈ ಸ್ವತಂತ್ರಕ್ಕಾಗಿ ಹೋರಾಡಿದ ಗಾಂಧಿ ತಾತ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಗೋಖಲೆ, ಸುಭಾಷ್ ಚಂದ್ರ ಬೋಸ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಅನೇಕ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುವ ದಿನವಾಗಿದೆ. ಬ್ರಿಟಿಷರಿಂದ ಕಾಪಾಡಿದ
ನಮ್ಮ ದೇಶವನ್ನು ಮುನ್ನಡೆಸುವುದು ಮತ್ತು ಅದನ್ನು ವಿಶ್ವದ ಅತ್ಯುತ್ತಮ ದೇಶವನ್ನಾಗಿ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ತಿಳಿಸುತ್ತ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ನೋಡಿ, ಬ್ರಿಟಿಷರಿಂದ ಕಾಪಾಡಿದ ನಮ್ಮ ದೇಶವನ್ನು ಮುನ್ನಡೆಸುವುದು ಮತ್ತು ಅದನ್ನು ವಿಶ್ವದ ಅತ್ಯುತ್ತಮ ದೇಶವನ್ನಾಗಿ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ತಿಳಿಸುತ್ತ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಭಾರತ ಮಾತೆಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಸ್ವತಂತ್ರ ಹೋರಾಟಗಾರರಿಗೆ ಜಯವಾಗಲಿ, ಗಾಂಧಿ ತಾತರಿಗೆ ಜಯವಾಗಲಿ, ಅಂಬೇಡ್ಕರ್ರಿಗೆ ಜಯವಾಗಲಿ ಅಂತಲೂ ನೀವು ಆ್ಯಡ್ ಮಾಡ್ತಾ ಹೇಳ್ಬೋದು. ಓಕೆನಾ? ಕನ್ನಡ ತಾಯಿಗೆ ಜಯವಾಗಲಿ, ಕನ್ನಡ ತಾಯಿಗೆ ಜಯವಾಗಲಿ ಅಂತಲೂ ಕೊನೆಗೆ ಹೇಳಿ, ಚೆನ್ನಾಗಿರುತ್ತೆ. ಓಕೆನಾ? ಹಾಗಾದರೆ ಈ ಒಂದು ಭಾಷಣ ತಗಂತದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಎಂಥ ರೀತಿಯ ಪ್ರಬಂಧ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ ಆ ಒಂದು ಪ್ರಬಂಧ ಭಾಷಣ ಬಗ್ಗೆ ನಾನು ವಿಡಿಯೋ ತೆಗೆಯಲು ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.